ನನ್ನ ಬೆಳೆ ನನ್ನ ಬೆಲೆ ಬರಬೇಕು. ನಗಾಡ್ತಾರೆ ಸ್ಟಾರ್ಟಿಂಗಲ್ಲಿ, ಏನಪ್ಪ 200 ರಾಗಿ 100 ರೂಪಾಯಿಗೆ ಮಾರ್ತೀನಿ. ರೈತರಿಗೆಲ್ಲ ಒಂದು ಹೇಳ್ಕೊಡ್ತೀನಿ, ಕೃಷಿ ವಿಜ್ಞಾನಿಗಳು ಯಾರು ಬೇಕಾದ್ರೂ ಬಂದು ನೋಡ್ಬೋದು, ನಾವು ಯಾರ ಇದರಲ್ಲೂ ಹೇಳ್ತಾ ಇಲ್ಲ, ಯಾರು ಬೇಕಾದ್ರೂ ಬಂದು ನೋಡಿ. ಇಲ್ಲಿ ಈ ಜಾಗ ನಮ್ಮದೊಂದು 6.5 ಸೆಂಟ್ ಜಾಗದಲ್ಲಿ ಹಿತ್ತಲಲ್ಲಿ ನಾನು ಫುಲ್ ಗಿಡಗಳು ಬೆಳೆಸಿದ್ದೀನಿ. ಇದು ನೋಡ್ತಾ ಇದ್ದೀರಾ ಸರ್, ಈಗ ದರೆ ಫಾರ್ಮರ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರು ಕಣ್ಣಾರೆ ನೋಡ್ತಾ ಇದ್ದಾರೆ. ನೋಡಿ, ಇದು ನಿರಂತರವಾಗಿ 7 ವರ್ಷಗಳಿಂದ 8 ವರ್ಷಗಳಿಂದ ಇದು ನಿರಂತರವಾಗಿ ಒಂದೇ ಜಾಗದಲ್ಲಿ ಬೆಳೆಯುತ್ತದೆ. ಶುಂಠಿ ಒಂದೇ ಜಾಗದಲ್ಲಿ ಹಾಕಿರ್ತೀವಿ, ಅರಿಶಿನ ಒಂದೇ ಜಾಗದಲ್ಲಿ ಹಾಕಿರ್ತೀವಿ, ಏನೂ ಹಾಕಲ್ಲ. ಜೀವಾಮೃತ ಏನು ಅಲ್ಲಿ ಜಮೀನಲ್ಲಿ ಏನಾದರೂ ಮಾಡಿದ್ರೆ ಒಂದೆರಡು ಬಕೆಟ್ ತಂದು ಯಾವತ್ತಾದರೂ ಹಾಕ್ತೀನಿ ಹೊರತು ಇಲ್ಲಿ ಏನೂ ಹಾಕಲ್ಲ. ಏನು ಅಂದರೆ ಏನೂ ಹಾಕಲ್ಲ. ಬೆಳೆ ನೋಡಿ, ಕಸ ಅದೆಲ್ಲ ಹಾಕ್ತಿರಲ್ಲ ಎಲ್ಲ ಟೋಟಲ್. ಇಲ್ಲಿ ಏನು ನಮಗೆ, ನಾವು ಇದಕ್ಕೆ ಪುರಸಭೆಯ ವಾಹನಕ್ಕೆ ವಾರಕ್ಕೆ ಒಂದು ಸರಿ ಮಾತ್ರ ನಾವು ಈ ಪ್ಲಾಸ್ಟಿಕ್ ಏನಾದರೂ ಇದ್ದರೆ ಮಾತ್ರ ತಗೊಂಡೋಗಿ, ಬೇಡದೇ ಇರೋ ಪದಾರ್ಥಗಳು ಏನಾದರೂ ಇದ್ದರೆ ಅಂಗಡಿಯಿಂದ ತಂದ ಪ್ಲಾಸ್ಟಿಕ್ಗಳು ಮಾತ್ರ ಪುರಸಭೆ ಟ್ರಕ್ಗಳಿಗೆ ಹಾಕ್ತೀವಿ. ಮತ್ತು ಯಾವ ಕಸವನ್ನು ನಾವು ಅಲ್ಲಿ ಹಾಕಲ್ಲ, ಎಲ್ಲ ಭೂಮಿಗೆ ಹಾಕ್ತೀವಿ. ಎಲ್ಲ ಎಲ್ಲಿ ನೋಡಿದ್ರೂ ನಿಮಗೆ ಕಸನೇ ಕಾಣಿದ್ರು, ನಿಮಗೆ ಕಸನೇ ನೋಡಿ, ಎಲ್ಲಿ ನೋಡಿದ್ರೂ ಕಸನೇ. ಏನಪ್ಪ ಇದು ಹೀಗೆ ಇದೆ ಅಂತೇಳಿ ತಿಳ್ಕೊಳ್ತೀರಾ, ಅದರ ಅನ್ನನೇ ಇದು. ದಯವಿಟ್ಟು ಎಲ್ಲರೂ ಗಮನಿಸಿ, ಕ್ಲೀನ್ ಫಾರ್ಮಿಂಗು ನಿಮ್ಮ ಹೊಟ್ಟೆ ತುಂಬಿಸಲ್ಲ, ಇದು ಭೂಮಿಯ ಹೊಟ್ಟೆ ತುಂಬಿಸಿ ನೀವು, ತಾಯಿ ನಿಮ್ಮ ಹೊಟ್ಟೆ ತುಂಬಿಸ್ತದೆ. ನೋಡಿ ಶುಂಠಿ ನೋಡಿ ಸರ್, ಶುಂಠಿ ನನಗೆ ಒಂದು ಗೆಡ್ಡೆ 3.5 ಕೆಜಿ ಬಂದಿದೆ. ಈಗ ನಮ್ಮ ಪ್ರವೀಣ್ ಸರ್ ಜೊತೆಯಲ್ಲಿ ಇದ್ದಾರೆ ನೋಡಿ, ಇದು 5 ಅಡಿ ಎತ್ತರ ಇದೆ. ನಾನು 5.5 ಇದ್ದೀನಿ, 5 ಅಡಿ ಎತ್ತರ ಇದೆ ಇಲ್ಲಿ. ಇಲ್ಲಿ ನೋಡಿ, ಇದು ಈ ಶುಂಠಿ ಕೆಲವು ವಿಶೇಷಗಳು ಹೇಳ್ತೀನಿ. ನಾನು 250 ರೂಪಾಯಿ ಕೆಜಿಗೆ ಮಾಡ್ತೀನಿ ಹಸಿ ಶುಂಠಿ. ಒಣ ಶುಂಠಿ 1000 ರೂಪಾಯಿ ಕೆಜಿ ಮಾಡ್ತೀನಿ. ತಳಿ ಅದು ಬಿಡಿ, ತಳಿ ಬಿಟ್ಟು ಯಾರೇ ಆಗಲಿ 250 ಹೇಳಿದ್ರೆ ತುಂಬ ಜಾಸ್ತಿ ಆಯಿತು ಅಂದರೆ 20 ರೂಪಾಯಿ 50 ರೂಪಾಯಿ 40 ರೂಪಾಯಿಗೆ ಆ ಕೊಳಕುಲು ಶುಂಠಿ ನಾವು ತಿಂತಾಯಿದ್ದೀವಿ. ಈ ಶುಂಠಿನ ನೀವು ಫುಲ್ ಒಂದು ಪೀಸು ತಿನ್ನಲಿಕ್ಕೆ ಆಗಲ್ಲ, ಬಾಯಲ್ಲಿ ಕಚ್ಚೋಕ್ಕೆ ಆಗಲ್ಲ, ಅಷ್ಟು ಖಾರ ಇರ್ತದೆ ಮತ್ತು ಅಮೃತ ಇದ್ದಂಗೆ ಇರ್ತದೆ. ಈಗ ನಾನು ಇದನ್ನು 3 ವರ್ಷಗಳ ಹಿಂದೆ ಇಡೀ ಭಾರತಕ್ಕೆ 2 ಕೆಜಿ 5 ಕೆಜಿ 10 ಕೆಜಿ ಕುಶಾಲನಗರದಿಂದ ಪಂಜಾಬ್ವರೆಗೆ ನಾನು ಕಳಿಸಿದ್ದೀನಿ. ಇದನ್ನ ಶುಂಠಿ ವಿಶೇಷನೇ ವಿಶೇಷ ಸರ್, ಅದು ಡಿಫ್ರೆಂಟ್ ಆಗಿರುತ್ತೆ. ನಾವು ಈಗ ಮಾರಾಟ ಮಾಡ್ತಾ ಇಲ್ಲ, ನಮ್ಮ ಮನೆಗೆ ಅಂತ ನಾವು ಬೆಳೆಸ್ಕೊಂಡಿದ್ದೀವಿ, ಅಲ್ಲಿ ನಮ್ಮ ಮನೆಗೆ ಪದಾರ್ಥಗಳಿಗೆ ಉಪಯೋಗ ಮಾಡ್ತಾ ಇದ್ದೀವಿ. ಈಗ ಒಂದು ದೊಡ್ಡ ಕಂಪನಿ ನಮ್ಗೆ ಆರ್ಡ್ರ್ ಕೊಡ್ತಾ ಇದೆ, ಅವರು ನಾನು ಹೇಳಿದ ರೇಟಿಗೆ ಅವರು ಒಂದು ಸರಿನೂ ಇದೇ ಮಾಡಲಿಲ್ಲ, ಬಾರ್ಗೇನೇ ಮಾಡಲಿಲ್ಲ. ಅವ್ರು ಹೇಳಿದ್ದಾರೆ ಕುಶಾಲನಗರಕ್ಕೆ ಬಂದು ನಿಮ್ಮ ಹತ್ರ ಮಾತಾಡಿ ಅದು ಫೈನಲ್ ಮಾಡ್ಕೊಳ್ಳೋಣ ಅಂಥೇಳಿ, ಅವರಿಗೆ ಇಷ್ಟು ಟನ್ ಬೇಕು ಅಂತ ಹೇಳಿದ್ದಾರೆ. ನೋಡುವ, ಪ್ರಯತ್ನ ಮಾಡೋಣ, ಅದೊಂದು ಪ್ರಯತ್ನ ಮಾಡೋಣ. ಇದು ಯಾಕೆಂದ್ರೆ ನಾನು ಒಬ್ಬ ಅಲ್ಲ, ನಿಮ್ಮಂಥವ್ರು 250ಕ್ಕಲ್ಲ 500ಕ್ಕೆ ಮಾರಿ ಅಂತ ಹೇಳ್ತಾ ಇದ್ದೀನಿ. ರೈತ ಬದಲಾವಣೆ ಬಂದರೆ ದೇಶನೂ ಬದಲಾವಣೆ ಬರುತ್ತೆ ಅಲ್ವಾ. ರೈತ ಬದಲಾವಣೆ ಆಗಬೇಕು, ಅವ್ನ ಮನಸ್ಸಿಂದ ತೆಗಿಬೇಕು. ಬರೀ ಅವರೇ ಬೆಲೆಗಳು, ನನ್ನ ಬೆಳೆ ನನ್ನ ಬೆಲೆ ಬರಬೇಕು. ನಗಾಡ್ತಾರೆ ಸ್ಟಾರ್ಟಿಂಗಲ್ಲಿ, ಏನಪ್ಪ 200 ರಾಗಿ 100 ರೂಪಾಯಿಗೆ ಮಾರ್ತೀನಿ. ಕೆಲವರು ರಾಗಿ 100 ರೂಪಾಯಿ ಅಂತ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅಲ್ವಾ. ರಾಗಿ 100 ರೂಪಾಯಿ ಅಂದರೆ ಏನು ರಾಗಿ ಅದು, ಸುಮ್ಮನೆ ಯಾರೂ ತೊಗೊಳ್ಳಲ್ಲ ಸರ್, ಸುಮ್ಮನೆ ಯಾರು ತೊಗೊಳ್ತಾರ, ಪದಾರ್ಥ ಚೆನ್ನಾಗಿದ್ದರೆ ಮಾತ್ರ ತೊಗೊಳ್ತಾರೆ. ಇಲ್ಲಿ ನಿಮ್ಮ ಸತ್ಯ ನಿಮ್ಮ ಎದುರುಗಡೆ ಇದೆ, ಬಂದು ನೋಡಿ. ನಮ್ಮನೆ ಒಂದು 8.5 ಅಡಿ ಗಂಟನೂ ಹೋಗುತ್ತೆ ಅರಿಶಿನ, ಬನ್ನಿ ತೋರಿಸ್ತೇನೆ. ಇಲ್ಲಿ ಸ್ವಲ್ಪ ಹತ್ತಿರದಿಂದ ತೆಗೀರಿ ಸರ್, ಇದು ಈ ಕಲರ್ಸು ಅದೆಲ್ಲ ಅವ್ರು ನೋಡಲಿ, ಗೊತ್ತಾಗುತ್ತೆ ಅವರಿಗೆ. ನೋಡಿ ಇದು ಶುಂಠಿ, ಶುಂಠಿಯ ಬಣ್ಣ ನೋಡಿ ಸರ್, ಬೇರೆ ಕಡೆನೂ ನೋಡಿರ್ತೀರಿ ನೀವು, ಅದು ಹೇಗಿರ್ತದೆ ಬಣ್ಣ. ಇಲ್ಲೇನು ಸ್ಪ್ರೇ ಮಾಡಿಲ್ಲ, ಏನೂ ಮಾಡಿಲ್ಲ, ನಿಮ್ಮ ಕಣ್ಣೆದುರುಗಡೆನೇ ಇದೆ. ಕೀಳ್ತೀನಿ ಸರ್ ಕಳೆ, ಈಗ ನನಗೆ ಸಮಯ ಸಿಕ್ಕಿಲ್ಲ, ಕೀಳ್ತೀನಿ. ಅದೆಲ್ಲ ಏನು ಪ್ರೋಸೆಸ್ ಇದೆ, ವಿಜ್ಞಾನ ಏನು ಹೇಳ್ತದೆ, ವಿಜ್ಞಾನಿ ಏನು ಹೇಳ್ತಾರೆ. ನನ್ನ ಕಾನ್ಸೆಪ್ಟ್ ಇರೋದೇ ಒಂದು ಸಾವಯವ ಕೃಷಿ ಅಂತಲೇ ಇಲ್ಲ ಸರ್, ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಯಾರೇ ಆಗಿರಲಿ, ಯಾವುದೇ ವಿಜ್ಞಾನಿ ಹೇಳಿರಲಿ, ಅದನ್ನ ನಾನು ತಗೊಳ್ತೀನಿ. ಒಳ್ಳೇದು ಮಾಡಿದರೆ ಖಂಡಿತ ನಾನು ರಿಸೀವ್ ಮಾಡ್ಕೊಳ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲವನ್ನೂ ಸೇರ್ಕೊಂಡು ತೊಗೊಂಡು ಹೋಗ್ಬೇಕು ನಾವು, ನಮ್ಮ ದೇಶನ ತೊಗೊಂಡು ಹೋಗ್ಬೇಕಾದ್ರೆ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಮೂರು ಬಳಸಬೇಕು. ತಾಂತ್ರಿಕತೆ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ, ಬರೀ ಸಾವಯವನೇ ಮಾಡ್ತೀನಿ ಅಂದರೆ ನೀವು ಸಕ್ಸಸ್ ಆಗಲ್ಲ. ಎಲ್ಲವನ್ನು ತೊಗೊಂಡು ನಡೀರಿ,
ಎಲ್ಲವನ್ನು ತಗೊಂಡು ಮುಂದೆ ಹೋದಾಗ ನನ್ನ ಬೆಳೆ ನನ್ನ ಬೆಲೆ ಮಾಡಿದರೆ ಖಂಡಿತ ಭಾರತ ಮುಂದೆ ಬರ್ತದೆ, ಎಲ್ಲರೂ ಸಾವಯವದಲ್ಲಿ ಇಳಿಬೋದು. ಏನು ಸ್ಪೀಕರ್ ಎಲ್ಲ ಹಾಕಿದ್ದೀರಾ ಸರ್, ನಿಮ್ಗೇನು ಅನಿಸ್ತದೆ ಈ ಸ್ಪೀಕರ್ ಏನು ಕಟ್ಟಿದ್ದೀರ ಅನ್ನಿಸ್ತದೆ? ಎಲ್ಲಾದರೂ ನೋಡಿದ್ರಿಂದ ಇಲ್ಲ ಅದನ್ನ ಅದಕ್ಕೆ ಕೇಳ್ತಾರೆ. ಸರ್, ಇಲ್ಲಿ ನಮ್ಮ ಮನೆ ಒಂದು ಬಾವಲಿ ಸಮಸ್ಯೆ ಇತ್ತು. ಯಾವಾಗ ಬಂದು ಸೀಬೆಕಾಯಿ ಎಲ್ಲ ತಿಂದು ಚಿಂದಿ ಚಿತ್ರಾನ್ನ ಮಾಡಿಬಿಡೋದು. ಅದಕ್ಕೆ ನಾನು ಚೆಕ್ ಮಾಡ್ತಾ ಇದ್ದಾಗ ಎಲ್ಲೋ ಯಾರೋ ಒಬ್ರು ಹಾಕಿದ್ರು ಬಾವಲಿಗಳು ಈ ಸ್ಪೀಕರ್ ಕಟ್ಟಿದ್ರೆ ಬರಲ್ಲ ಅಂತೇಳಿ. ಅದಕ್ಕೆ ಏನು ಕನೆಕ್ಷನ್ ಕೊಟ್ಟಿಲ್ಲ? ಏನು ಕನೆಕ್ಷನ್ ಕೊಟ್ಟಿಲ್ಲ. ಆ ಮ್ಯಾಗ್ನೆಟಿಕ್ ಇದಕ್ಕೆ ಬರಲ್ಲ ಅಂತೇಳಿ ಒಂದು ಅದು ಸತ್ಯನೋ ಏನೋ ಅಂತ ನನಗೂ ಗೊತ್ತಿಲ್ಲ. ಬಟ್ ಎರಡು ಸ್ಪೀಕರ್ ತಂದು ಕಟ್ಟಿದ್ದೀನಿ, ಬಾವಲಿ ಸಮಸ್ಯೆ ಇಲ್ಲ. ಕಟ್ಟಿ ಎಷ್ಟು ದಿನ ಆದ್ಮೇಲಿಂದ ಕಾಣಿಸ್ತಲ್ಲ ಈಗ? ನಾನು 1 ವರ್ಷದ ಮೇಲೆ ಆಯ್ತು ಸರ್ ಕಟ್ಟಿ, 1.5 ವರ್ಷ ಆಗಿರಬೇಕು. ಇಲ್ಲ, ಬಾವಲಿ ಸಮಸ್ಯೆ ಇಲ್ಲ. ಇಷ್ಟೊತ್ತಿಗೆ ನಿಮಗೆಲ್ಲ ಬರೀ ಇದೇ ಮಾಡಿರ್ತಿತ್ತು, ಇಲ್ಲಿ ತಿಂದು ಹಾಕಿರ್ತಿತ್ತು. ಸೊ ಹಣ್ಣು ತಿನ್ನ ಬಾವಲಿ ಇತ್ತ ಇಲ್ಲಿ? ಹಾಂ, ಇದೆಲ್ಲ ಬಿಡ್ತಾನೆ ಇರಲಿಲ್ಲ. ಇದೊಂದು ವಿಶೇಷ ತಳಿ ಸರ್ ಇದು. ಇದು ರೈತರು ಎಲ್ಲಾದರೂ ಗಿಡಗಳಿದ್ದರೆ ತಗೊಂಡೋಗಿ ಹಾಕ್ಕೊಳ್ಬೇಕು. ಇದು ಇದು ಒಂದು ಹಣ್ಣನ್ನು 50 ರೂಪಾಯಿಗೆ ಮಾರ್ಬೋದು. ತಳಿ ಹೆಸರು ಏನು? ತಳಿ ಹೆಸರು ಗೊತ್ತಿಲ್ಲ ಸರ್. ಇದು ವರ್ಷ ಇಡೀ ಇರ್ತದೆ ಕಾಯಿ, ಇಡೀ ವರ್ಷ ಕಾಯಿ ಇರ್ತದೆ. ಅದು ಅಮೃತ ತಿನ್ನಂಗೆ ಇರುತ್ತೆ. ಅಂದರೆ ಇದೇನು ಅಂದರೆ ನ್ಯಾಚುರಲ್ ಅಲ್ವ? ಈಗ ನೋಡಿ, ಎಲ್ಲ ನೋಡಿ, ನೋಡಿ ಮಣ್ಣು ಈ ಥರ. ನಿಮ್ಮ ಮಣ್ಣುಗಳು ಬದಲಾವಣೆಗೆ ಬರಬೇಕು. ಇಲ್ಲಿ ನೋಡಿ, ಎಲ್ಲೂ ಅಂಟ್ಕೊಳ್ತಾ ಇಲ್ಲ ನೋಡಿ. ಎಲ್ಲೇ ನಾನು ಯಾವ ಜಾಗದಲ್ಲೂ ನೀವು ತಗೊಳ್ಳಿ ನೋಡಿ. ಇದು ಹೇಗೆ ಕಾಫಿ ಪುಡಿ ಥರ ಟೀ ಪುಡಿ ಥರ ಇರುತ್ತೆ. ಈ ಥರ ನಿಮ್ಮ ಮಣ್ಣಾದಾಗ ನೀವೇನು ಬೇಕಾದ್ರೂ ಬೆಳ್ಕೋಬೋದು. ನೋಡಿ, ಇಲ್ಲಿ ಎಲ್ಲ ಗಿಡಗಳಿದೆ. ಇದನ್ನು ಎಲ್ಲಿಂದ ತಂದ್ರಿ ಸರ್? ಇದು ಕೂಡಿಗೆ ಫಾರ್ಮಿಂದ ತಂದೆ, ಕೂಡಿಗೆ ಹಾರ್ಟಿಕಲ್ಚರ್ ಫಾರ್ಮಿಂದ ತಂದಿದ್ದು. ಬಟ್ ಅದು ಜಾಸ್ತಿ ತುಂಬ ವರ್ಷ ಆಗಿದೆ ಸರ್, 25 ವರ್ಷ ಆಗಿದೆ ಗಿಡಕ್ಕೆ. ಎತ್ತರನೂ ತುಂಬ ಹೋಗಲ್ಲ, ಬಟ್ ನಿರಂತರವಾಗಿ ಕಾಯಿ ಕೊಡ್ತದೆ. ಟೇಸ್ಟ್ ಚೆನ್ನಾಗಿದೆ. ಟೇಸ್ಟ್ ಅದೇ ಸರ್, 50 ರೂಪಾಯಿಗೆ ಮಾರಾಟ ಮಾಡ್ಬೋದು ಒಂದು ಹಣ್ಣನ್ನು. ನಾವು ಯಾರಿಗೂ ಮಾರಾಟ ಮಾಡಲ್ಲ. 4 ಜನ 5 ಜನ ಇದನ್ನ ತಿನ್ಕೊಳ್ತೀವಿ, ಒಂದು ಹಣ್ಣನ್ನು ಕಟ್ ಮಾಡಿ ತಿನ್ಕೊಳ್ತೀವಿ. ವರ್ಷ ಪೂರ್ತಿ ಇರುತ್ತೆ. ಇದು ಕಪ್ಪು ಅರಿಶಿಣ, ಇದು ಕಪ್ಪು ಅರಿಶಿಣ. ಕಪ್ಪು ಅರಿಶಿಣ ಅಂತ ಹೇಳಕ್ಸಿನ ನಮ್ಮ ಮೇಘಾಲಯ ಅಸ್ಸಾಮಿಂದ ಬರುತ್ತಲ್ಲ, ಅದೊಂದು ತಿಳ್ಕೊಂಡಿದ್ದೀರ? ಅದಲ್ಲ ನೋಡಿ ಸರ್, ಅದೊಂದು ಸ್ವಲ್ಪ ಕ್ಯಾಮ್ರಾ ಆ ಕಡೆ ತೆಗೀರಿ. ಆ ನೀಲಿ ಬಣ್ಣ ಇದೆಯಲ್ವಾ, ಆಕಾಶ ನೀಲಿ, ಅದೇ ಬಣ್ಣ ಇದೆ. ಇದು ತುಂಬ ವರ್ಷ ಆಯಿತು. ಇದು ಸ್ವಲ್ಪ ಕಲರ್ ಡಲ್ ಇದೆ, ಇನ್ನೂ ಕಟ್ಟಿಲ್ಲ. ಇಲ್ಲ, ಇನ್ನು ಕಲರ್ ಬಂದಿಲ್ಲ ಸರ್. ಇಲ್ಲ, ಇನ್ನು ತುಂಬ ಎಳೆದಿದೆ. ಇಲ್ಲ, ಡೆವಲಪ್ ಆಗಿಲ್ಲ, ಇನ್ನು ಡೆವಲಪ್ಮೆಂಟ್ ಇಲ್ಲ. ನೋಡಿ ಇಲ್ಲಿ ನೋಡಿ ಸರ್, ಎಷ್ಟು ಮಣ್ಣು ಹೇಗಿರ್ತದೆ ನೋಡಿ. ಇದಿನ್ನು ಕಟ್ಟಿಲ್ಲ, ಬಣ್ಣ ಕಟ್ಟಿಲ್ಲ. ಸ್ಕೈ ಬ್ಲೂ ಬರುತ್ತೆ, ಸೇಮ್ ಸ್ಕೈ ಬ್ಲೂ ಬರುತ್ತೆ. ಅದು ರೆಗ್ಯುಲರ್ ಸಿಗುತ್ತಲ್ಲ ಕಪ್ಪು ಅರಿಶಿಣ ಅಂತೇಳಿ, ಆ ಥರ ಇರಲ್ಲ ಸರ್, ಪೂರ್ತಿ ಸ್ಕೈ ಬ್ಲೂ ಇರುತ್ತೆ. ಎಲ್ಲಿಂದ ಆರಿಜಿನ್? ಇದು ನನಗೆ ಮಂಗಳೂರಿಂದ ಒಬ್ಬರು ಭಟ್ರು ಕೊಟ್ಟು ಕಳಿಸಿದ್ರು, ನಮ್ಮ ಮನೆಗೆ ಬಂದಿತ್ತು, ಪೋಸ್ಟ್ ಮೂಲಕ ಕಳಿಸಿಕೊಟ್ಟಿದ್ರು. ಯಾವಾಗ? ಇದೊಂದು 2 ವರ್ಷ ಆಯಿತು. ಒಂದು 5 ಗೆಡ್ಡೆ ಕಳಿಸಿದ್ರು. ಇದು ಯಾರಿಗೂ ಮಾರಾಟನೂ ಮಾಡಲಿಲ್ಲ, ಕೊಡಲೂ ಇಲ್ಲ. ಮಲ್ಟಿಪ್ಲಿಕೇಶನ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲೊಂದು ತಳಿ ಇದೆ ನೋಡಿ, ಇದು ಅರಿಶಿಣ. ಇದೊಂದು ಅರಿಶಿಣ ನೋಡಿ. ಯಾವ ವೆರೈಟಿ? ಇದು ಇಲ್ಲಿ ಕಸ್ತೂರಿ ಅರಿಶಿಣ ಅಂತ ಕೊಡಗಿನಲ್ಲಿ ಒಂದು ಹೇಳ್ತಾರೆ, ಬಟ್ ಇದು ಕಸ್ತೂರಿ ಅರಿಶಿಣ ಅಲ್ಲ ಅಂಥೇಳಿ ಬೇರೆ ನಾನು ಕಸ್ತೂರಿ ಅರಿಶಿಣ ತಂದು ಹಾಕಿದ್ದೀನಿ. ಇದು ನೋಡಿ, ಇದು 8.5 ಅಡಿ ಹೋಗ್ತದೆ. ಈಗ ಇದು 7 ಅಡಿ ಇದೆ ನೋಡಿ, ಎತ್ತರ 8.5 ಅಡಿ ಹೋಗ್ತದೆ. ಇದ್ರ ಸ್ಟೆಮ್ ನೋಡಿ, ಎಲ್ಲಿ ಎಲ್ಲಿ ಕೈ ಹಾಕಿದ್ರು ನೀವು ಹೀಗೆ ಇರುತ್ತೆ. ಮಣ್ಣು ಸಮೃದ್ಧವಾಗಿದ್ದರೆ ಗಿಡ ಸಮೃದ್ಧವಾಗಿ ಬರುತ್ತೆ ಅಂತೇಳಿ ಇಲ್ಲಿ ನೀವು ಬಂದು ನೋಡ್ಕೋಬೋದು, ಯಾರಾದರೂ ಬಂದು ನೋಡ್ಕೋಬೋದು. ಮಣ್ಣನ್ನು ಸಮೃದ್ಧಗೊಳಿಸಿ ಮಣ್ಣನ್ನು ಸರ್, ಇದು ಮುಖಕ್ಕೆಲ್ಲ ಹಚ್ಕೊಳ್ತಾರೆ, ತಿನ್ನಕ್ಕೆ ಯೂಸ್ ಇಲ್ಲ. ಇದು ಇದು ಇನ್ನೊಂದು ಇದೆ ಕಸ್ತೂರಿ ಅರಿಶಿಣ ಅಂತೇಳಿ, ಅದು ಪರಿಮರ ಬೇರೆ, ಅದು ಕೂಡ ತಿನ್ನಕ್ಕೆ ಬಳಸ್ತಾರೆ.
ತಿನ್ನಕ್ಕೆ ಬರೋ ಇದು ಇದು ತಿನ್ನೋಕ್ಕೆ ಬಳಸುವಂಥ ಅರಿಶಿನ, ಆಹಾರಕ್ಕೆ ಬಳಸುವಂಥ ಅರಿಶಿನ ಅಡುಗೆಗೆ. ಬಟ್ ಈ ತಳಿ ಹೆಸರು ನನಗೆ ಗೊತ್ತಿಲ್ಲ, ಇದು ಸೇಲಮ್ಮು ಅಥವಾ ಬೇರೆ ಯಾವ ತಳಿನೂ ಅಲ್ಲ. ಇದು ಇದರ ಪರಿಮಳ ಅದ್ಭುತವಾಗಿರುತ್ತೆ, ಮತ್ತು ತುಂಬ ರಿಚ್ ಆಗಿರುತ್ತೆ. ಅಂದರೆ ನೋಡಲಿಕ್ಕೂ ಆಗಲಿ, ಅವಾಗ ಮಿಲ್ ಮಾಡಿಸ್ಬೇಕಾದ್ರೆ ಅದು ಪರಿಮಳ ಡಿಫ್ರೆಂಟಾಗಿ ಬರುತ್ತೆ. ಇದು ನಾನು 1,000 ರೂಪಾಯಿ ಕೆ ಜಿಗೆ ಮಾರಾಟ ಮಾಡ್ತೇನೆ. ಎಲ್ಲಿಂದ ತಂದಿದ್ದು? ಇದು ನಮ್ಮ ಅಜ್ಜಿ ಹಾಕಿದ್ದು ಸರ್, ಸುಮಾರು 1-70 ವರ್ಷದಿಂದ ಇದು ನಮ್ಮನೆ ಗಿಡ ಇದೆ. ನಮ್ಮ ಅಜ್ಜಿ ನೆನಪಲ್ಲಿ ಹಾಗೆ ಉಳಿಸ್ಕೊಳ್ತೀವಿ. ಇಲ್ಲಿ ಯಾವ ತುಂಬ ಗಿಡಗಳು 80 ವರ್ಷಗಳಿಂದಲೂ ಇದೆ. ಯಾವುದು ಈಗ ನೋಡ್ತಾ ಇದ್ರಲ್ಲ ನೀವು, ನುಗ್ಗೆಕಾಯಿ, ಇದು ಒಂದು 40-40 ವರ್ಷದ ಗಿಡ. ಇನ್ನೊಂದು ನಮ್ಮ ಅಜ್ಜ ಹಾಕಿರೋದು ಒಂದು 80 ವರ್ಷದ ಗಿಡ ಇದೆ, ಮೈಸೂರು ನುಗ್ಗೆ ಅಂತ ಹೇಳ್ತಾರೆ. ಇದಕ್ಕೆ 4 ಅಡಿ ಎತ್ತರ ಬರುತ್ತೆ. ಇದು ಗಿಡ ಬಂದು ಒಂದು 40 ಅಡಿ ಎತ್ತರ ಹೋಗುತ್ತೆ. 4 ಅಡಿ ಎತ್ತರ ಅಲ್ಲ, ಕಾಯಿ 4 ಅಡಿ, 4.5 ಅಡಿ ಕಾಯಿ, 4.5 ಅಡಿ ಎತ್ತರ ಬರುತ್ತೆ. ಗಿಡ ಒಂದು 35-40 ಅಡಿ ಗಂಟ ಹೋಗುತ್ತೆ. ಮೈಸೂರು ನುಗ್ಗೆ, ಇದು ಮೈಸೂರು ನುಗ್ಗೆ ಅಂತ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು. ಬಟ್ ಅದು ಯಾವ ರೀಜನ್ಗೆ ಸೇರಿದೆ ಏನು ನನಗೂ ಗೊತ್ತಿಲ್ಲ. ಬಟ್ ನಮ್ಮ ಅಜ್ಜಿ ಆ ಥರ ಹೇಳ್ತಿದ್ರು, ಇದು ಮೈಸೂರು ನುಗ್ಗೆ ಅಂತ ಹೇಳ್ತಾ ಇದ್ರು. ತುಂಬ ಎತ್ತರ ಹೋದ್ರೆ ಕೀಳಕ್ಕೂ ಹಿಂಸೆ ಇದೆ. ತುಂಬ ಹಿಂಸೆ ಸರ್, ಅದು ಎಷ್ಟು ಸರಿ ಪ್ರೂನಿಂಗ್ ಮಾಡಿದ್ರೆ ಅದು ಎತ್ತರ ಹೋಗ್ಬಿಡುತ್ತೆ. ಸೊಪ್ಪೆಲ್ಲ ಏನಾದರೂ ಬೆಳೆಸ್ತೀರ ತರಕಾರಿ? ಓ ಬೆಳೆಸ್ತೀವಿ ಸರ್, ತುಂಬ ಚೆನ್ನಾಗಿರುತ್ತೆ. ತುಂಬ ಸಂದೀಪ್ ಮಂಜುನಾಥ್ ಅವ್ರಿಗೂ ಹೇಳಿದ್ದೀನಿ ನಾನು, ಬನ್ನಿ ನುಗ್ಗೆ ಸೊಪ್ಪು ಮಾಡ್ಕೊಡ್ತೀವಿ ಒಂದು ವಿಶೇಷವಾಗಿ ನಿಮಗೆ ಅಂತೇಳಿ. ಸರ್ ಇಲ್ಲಿ ಇಷ್ಟೇ, ಇಷ್ಟು ಒಂದು ಪಟ ಮಾತ್ರ ಮಾಡಿದ್ದೀನಿ. ಬಟ್ ಇಲ್ಲಿ ಏನು ವಿಶೇಷ ಅಂದರೆ, ಒಂದು 5-6 ಕಲರು, ಅರಿಶಿಣ ಬಣ್ಣದ, ಆರೆಂಜ್ ಬಣ್ಣದ, ಹಸಿರು ಬಣ್ಣದ, ಬಿಳಿ ಬಣ್ಣದ ಅರಿಶಿಣಗಳು, ಕಲರ್ ಕಲರ್ ಅರಿಶಿಣಗಳಿದೆ. ಅದು ಇಲ್ಲಿ ಮಲ್ಟಿಪ್ಲಿಕೇಶನ್ ಅಂದರೆ ಸುಮ್ಮನೆ ಮಾರಾಟಕ್ಕೆ ಅದಕ್ಕೇನಿಲ್ಲ, ನಮಗೊಂದು ಖುಷಿ. ಅದಕ್ಕೊಂದು ಇಲ್ಲಿ ಹಾಕ್ಕೊಂಡು ರೆಗ್ಯುಲರ್ ನಿರಂತರವಾಗಿ ಇದು ಹಾಕ್ಕೊಂಡಿರ್ತೀವಿ. ಇಲ್ಲಿ ಇಲ್ಲಿ ಅದು ಸ್ವಲ್ಪ ಮಲ್ಟಿಪ್ಲೈ ಆದಮೇಲೆ ಮತ್ತೆ ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳೋದು. ಇಲ್ಲಿ ಇಷ್ಟು ಜಾಗದಲ್ಲಿ ಮಾತ್ರ ಇದೊಂದು ಭಾರತದ ವಿಶೇಷಗಳನ್ನ ಇಲ್ಲಿ ಹಾಕ್ಕೊಂಡಿದ್ದೀವಿ. ಇನ್ನೊಂದು ಕಪ್ಪು ಶುಂಠಿ ಇದೆ. ಇದು ಕಪ್ಪು ಶುಂಠಿ. ಇದು ಅರಿಶಿನ ಅಲ್ಲ, ಇದು ಕಪ್ಪು ಶುಂಠಿ. ಕಪ್ಪು ಶುಂಠಿ ಒಳಗಡೆ ಕಪ್ಪಾಗಿರುತ್ತೆ, ಅಂದರೆ ತುಂಬ ಕಪ್ಪು ಬರುತ್ತದೆ. ಇದು ತುಂಬ ಏನು ಪರಿಮಳನೂ ಬೇರೆ ಥರ ಇರುತ್ತೆ. ಕಪ್ಪು ಶುಂಠಿ ಗಮನಿಸಿ ರೈತ ಮಿತ್ರರು, ಕೃಷಿಕರು, ಇದು ಆಯುರ್ವೇದಿಕ್ ಇದಕ್ಕೆ ಹೋಗುತ್ತೆ. ಈ ಕಪ್ಪು ಅರಿಶಿಣ ಬೇರೆ, ಕಪ್ಪು ಶುಂಠಿ ಬೇರೆ. ಕಪ್ಪು ಅರಿಶಿಣ 800 ರೂಪಾಯಿ, 1,000 ರೂಪಾಯಿ, 200 ರೂಪಾಯಿಂದ ಗ್ರೇಡ್ ಮೇಲೆ ನಿಮಗೆ 1,000 ರೂಪಾಯಿವರೆಗೂ ಹೋಗುತ್ತೆ ಬೆಲೆ. ಇದರ ಬೆಲೆ 5,000 ರೂಪಾಯಿ ಹಸಿ ಶುಂಠಿಗೆ 5,000 ರೂಪಾಯಿ ಭಾರತದಲ್ಲಿ ಬೆಲೆ ಇದೆ. ಬಟ್ ಇದನ್ನ ಬೆಳೆಯೋರು ತುಂಬ ಕಡಿಮೆ. ಇದು 10 ಹತ್ರ ಹಾಕಬೇಕು ಬೆಳೆ ಮಾಡೋರು. ಇದು ಏನು 200 ಗ್ರಾಮ್, 1/2 ಕೆಜಿ ಜಾಸ್ತಿ ಇಳುವರಿ ತುಂಬ ಕಡಿಮೆ ಬರುತ್ತೆ. ಅದಕ್ಕೆ ಹಾಗೆ ಬೆಲೆನೂ ಇದೆ. ನಾ ಒಂದೆರಡು ಗಿಡಗಳು ಸುಮ್ಮನೆ ಒಂದು ಇರಲಿ ಅಂತೇಳಿ ಹಾಕ್ಕೊಂಡಿದ್ದೀನಿ. ಮುಂದೆ ಯಾವ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ? ಇದು ನಮ್ಮ ಅಸ್ಸಾಮು, ಮಿಜೋರಾಮ್ ಆ ಕಡೆಲ್ಲ ಬೆಳೀತಾರೆ. ಮತ್ತು ಹೊರದೇಶಗಳಲ್ಲಿ ಕೊರಿಯಾ ಆ ಕಡೆ ನಮ್ಮೊಬ್ಬರು ಸ್ನೇಹಿತರಿದ್ದಾರೆ ಕೊರಿಯನ್ನು, ಅವರು ಇದನ್ನು ಪೌಡ್ರ್ ಮಾಡಿ ಮಾರ್ತಾರೆ. ಕಪ್ಪು ಬಣ್ಣದಲ್ಲಿರ್ತದೆ ಪೌಡರ್, ಅದನ್ನ ಮಾಡಿ ಮಾರ್ತಾರೆ. ಏನು ಆಯುರ್ವೇದಿಕ್ ಏನಕ್ಕೂ ಬಳಸ್ತಾ ಇದ್ದಾರೆ, ನನಗೂ ಅದಕ್ಕೆ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ. ಬಟ್ ಬೆಳೆಸ್ಬೇಕು, ತಂದಿದ್ದೀನಿ, ಬೆಳೆಸ್ತಾ ಇದ್ದೀವಿ. ಒಂದು ನಮಗೊಂದು ಖುಷಿ ಅಷ್ಟೇ, ಇಲ್ಲಿ ಇರಬೇಕು, ನಮ್ಮ ಮನೇಲಿ ಇರಬೇಕು ಅಂತೇಳಿ ಬೆಳೆಸ್ಕೊಂಡಿದ್ದೀನಿ ಅಷ್ಟೇ. ಇದನ್ನಕ್ಕೆ ನೆಲದಲ್ಲಿ ಹಾಕಿದ್ದೀನಿ? ಇಲ್ಲ, ಅಲ್ಲಿ ನೆಲದಲ್ಲಿ ನೀವೇ ನೋಡ್ತಿದ್ರಲ್ಲ ಸರ್, ಜಾಗ ಇಲ್ಲ. ಮತ್ತು ನನಗೆ ಗೊತ್ತೂ ಆಗಲ್ಲ ಇಷ್ಟು ತಳಿಗಳ ಮಧ್ಯೆ ಅದು ಹೋಗಬಾರ್ದು ಅಂತೇಳಿ. ಇಲ್ಲೊಂದು ವಿಶೇಷ ತಳಿ ಹಾಕಿದ್ದೀನಿ, ವೈಗಾನ್ ಅಂತೇಳಿ. ವಾಗ ಅಲ್ಲ, ವೈಗಾನ್ ಇಲ್ಲಿ ಸರ್, ಇಲ್ಲಿದೆ. ಇದು ವೈಗಾನ್ ಅಂತೇಳಿ ಒಂದು ತಳಿ. ಇದು ವಿಶೇಷ ತಳಿ, ಇದು ಮಹಾರಾಷ್ಟ್ರದಿಂದ ತಂದಿದ್ದೀನಿ ನಾನು. ವೈಗಾನ್ ಅಂತೇಳಿ ಒಂದು ಊರಿನಲ್ಲಿ ಈ ತಳಿನ ಸಂರಕ್ಷಣೆ ಮಾಡಿದ್ದಾರೆ. ಇದ್ರ ಗೆಡ್ಡೆ ಎಷ್ಟು ದಪ್ಪ ಬರುತ್ತೆ? ಒಂದೊಂದು ಗೆಡ್ಡೆ ಎಷ್ಟು ದಪ್ಪ ಬರುತ್ತೆ? ಪೌಡ್ರಿಗೂ ಅಷ್ಟೇ ಬೆಲೆ ಇದೆ. ಅಂದರೆ ಅವರು 250-300 ರೂಪಾಯಿ, 400 ರೂಪಾಯಿಗೇನೋ ಮಾರಾಟ ಮಾಡ್ತಾಯಿದ್ರು ಒಬ್ಬರು ಲೇಡಿ.
ಇದು ತುಂಬ ಅದ್ಭುತವಾಗಿತ್ತು ಇದು ನೋಡಲಿಕ್ಕೆ. ದೊಡ್ಡದು ಅದರದ್ದೇನಾ ಅಥವಾ? ಎಲ್ಲ ಎಲ್ಲ ಅದೇನೆ ಇಲ್ಲಿ ಹಾಕಿರೋದೆಲ್ಲ ಅದೇನೆ, ಒಂದೇ ತಳಿ, ಅದು ಮೇಲೆ ಮೇಲೆ ಬರ್ತಾ ಇದೆ. ಇದು ಇದೆರಡು ಅಷ್ಟೇ, ಒಂದು ಅರ್ಧ ಕೆ ಜಿ ತಂದು ಹಾಕಿದ್ದೀನಿ ನಾನು, ಜಾಸ್ತಿ ಹಾಕಲಿಲ್ಲ. ಸುಮ್ಮನೆ ಒಂದು ನೋಡುವ ಇದಕ್ಕೂ ಅದಕ್ಕೆ ವಿಶೇಷತೆ ಏನು? ಅದು ರಾಷ್ಟ್ರ ಪ್ರಶಸ್ತಿ ಬಂದಿದೆ, ಅದರಲ್ಲಿ ಏನೊಂದು ವಿಶೇಷತೆ ಇರ್ಬೋದು. ರಾಷ್ಟ್ರ ಪ್ರಶಸ್ತಿ ಸುಮ್ಮನೆ ಯಾರಿಗೂ ಕೊಡಲ್ಲ ಅಲ್ವಾ? ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂದರೆ ಏನೋ ವಿಜ್ಞಾನಿಗಳು ಅದನ್ನ ನೋಡಿದ್ದಾರೆ, ಅದರಲ್ಲಿ ಏನೋ ಕಂಡುಹಿಡಿದಿದ್ದಾರೆ, ಅದನ್ನ ನೋಡಿದ್ದಾರೆ, ಅದರಿಂದ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದರಲ್ಲೇನೋ ಇರಬೇಕು. ನನಗೆ ತುಂಬ ಇಂಪ್ರೆಸ್ ಆಯಿತು, ನೋಡಿದಾಗ ತುಂಬ ಖುಷಿ ಆಯಿತು. ಅದಕ್ಕೆ ಒಂದು ಅರ್ಧ ಕೆ ಜಿ ತಂದು ಒಂದು ಪ್ರಯತ್ನ ಮಾಡುವ. ಚೆನ್ನಾಗಿದ್ದರಿಂದ ಬೇರೆ ಕಡೆ ಮಲ್ಟಿಪ್ಲೈ. ಮತ್ತು ನಾನು ತುಂಬ ರೈತರಿಗೆ ಹೇಳಿ, ಅವರು ಒಂದು 10 ಕೆ ಜಿ 20 ಕೆ ಜಿ ತಂದು ತಮ್ಮ ಹೊಲಗಳಲ್ಲಿ ಹಾಕಿದ್ದಾರೆ. ಸೇಲಂ ತಳಿನ ಬಳಸ್ತಾ ಇದ್ದಾರಲ್ಲ, ಅದನ್ನು ಬಿಟ್ಟು ಇದನ್ನು ಬದಲಾಗಿ ಒಂದು ಸರಿ ಟ್ರೈ ಮಾಡಿ, ರೈತರಿಗೆ ಏನಾದರೂ ಒಂದು ಉಪಕಾರ ಆಗ್ಬೋದು ಅಂತೇಳಿ ಇದೊಂದು ತಳಿನ ಬಳಸ್ತಾ ಬಳಸೋಕ್ಕೆ ಹೇಳಿದ್ದೀನಿ.